ಲೈಟ್ಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಬರುತ್ತೆ, ಲಿಥಿಯಂ ಫೆರೋಫಾಸ್ಫೇಟ್ ಅಂತ ಒಂದು ಬ್ಯಾಟ್ರಿ ಬರುತ್ತೆ. ಏನ್ ಗುರು ಹಿಗ್ಗೋಗ್ತೈತಿ, ಇದು ಒಳ್ಳೆ ರಾಕೆಟ್ ತರ. ಸೊ ಮೇ ಬಿ ನಾನೇ ಅನ್ಸುತ್ತೆ ಫಸ್ಟ್ ಕನ್ನಡ ಯೂಟ್ಯೂಬರ್ ಈ ಕಂಪನಿ ಗಾಡಿಗಳನ್ನ ಕೂಡ ರಿವ್ಯೂ ಮಾಡ್ತಿರೋದು. ಓಯ್ ಏಯ್ ಏಯ್ ನಿಂತ್ಕೋಗುರು. ಇದು ಬಂದು ನಿಮಗೆ 77,500 ರೂಪೀಸ್ ಎಕ್ಸ್ ಶೋರೂಮ್ ಪ್ರೈಸ್. ಇದು ಮೇನ್ಲಿ ನಿಮಗೆ ಇಫ್ ಯು ಆರ್ ಹ್ಯಾವ್ ನಿಮಗೆ ಏನಂತಾರೆ ಒಂದು ಫಿಕ್ಸ್ಡ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಿರುತ್ತೆ ಟೂ ಆ್ಯಂಡ್ ಫ್ರೋ ಸೇಮ್ ರೂಟ್ಗೆ, ದೆನ್ ಇದು ಬೆಸ್ಟ್ ವೆಹಿಕಲ್. ಬಿಕಾಸ್ ನಿಮಗೆ ಒಂದು ಫುಲ್ ಚಾರ್ಜ್ಗೆ 65+70 kilometers ರೇಂಜ್ ಬರುತ್ತೆ. 70 kilometers ರೇಂಜ್ಗೆ ನೀವು ಆರಾಮಾಗಿ ಇಟ್ ವಿಲ್ ಜಸ್ಟ್ ಕಾಸ್ಟ್ ಯು 15 rupees. ಹೌದು ಅಷ್ಟೇ, 15 to 20-28 ಅಷ್ಟೇ. ನಮಸ್ಕಾರ ಗೈಸ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಹಾಗೆ ಅವಾಗ ಒಂದು ಫಾಲೋ ಮಾಡಿಬಿಡ್ರಿ. ಸೊ ಇವತ್ತು ನಮ್ಮ ಮುಂದೆ ಇದೆ ದಾವೋ ಕಂಪನಿಯ ವಿದ್ಯುತ್ 108 ಅಂತ ಗಾಡಿ. ನೋಡ್ರಿ ಗುರು, ಸಖತ್ತಾಗಿದೆ ನೋಡೋಕ್ಕೆ ಗಾಡಿ. ಈ ಎಲೆಕ್ಟ್ರಿಕ್ ಗಾಡಿನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸಖತ್ ಯುನೀಕಾಗಿ ಡಿಸೈನ್ ಮಾಡ್ತಾರೆ ಅಂತ. ಸೊ ಫ್ರಂಟಲ್ಲಿ ಬಂದರೆ ನಿಮಗಿಲ್ಲಿ ಕಂಪ್ಲೀಟ್ ಎಂಪ್ಟಿ ಬರುತ್ತೆ, ಏನು ಡಿಸೈನ್ ಬರಲ್ಲ, ಏನು ಬರಲ್ಲ, ಜಸ್ಟ್ ಒಂದು ಕರ್ವ್ ಥರ ಬರುತ್ತೆ. ಲೈಟ್ಸ್ ಬಂದುಬಿಟ್ಟು ನಿಮ್ಗೆ ಇಲ್ಲಿ ಬರುತ್ತೆ. ಸೊ ಇದು ಎಲ್ ಇ ಡಿ ಲೈಟು, ಅಂದರೆ ಇದು ಡಿ ಆರ್ ಎಲ್ಲು. ಇದು ಬಂದುಬಿಟ್ಟು ಹೆಡ್ಲೈಟು, ಹೆಡ್ಲೈಟ್ ಕೂಡ ಎಲ್ ಇ ಡಿ. ಈ ಗಾಡಿ ಕಂಪ್ಲೀಟ್ ಎಲ್ ಇ ಡಿ ಅನ್ಬೋದು. ಇಂಡಿಕೇಟರ್ಸ್ ನೋಡೋರು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಅದು ಕೂಡ ಎಲ್ ಇ ಡಿ. ರಿವರ್ಸಲ್ ಬಂದರೆ ನಿಮ್ಗೆ ರಿವರ್ಸಲ್ ಸಾಕಾಗಿದೆ ಲೈಟು. ಸೊ ಎರಡು ಸ್ಟ್ರಿಪ್ ಎಲ್ ಇ ಡಿ ಇಂಡಿಕೇಟರ್ಸು. ಇದೊಂದ್ಬಿಟ್ಟು ಟೈಲ್ ಲೈಟು, ಮೇ ಬಿ ಬ್ರೇಕ್ ಇಟ್ಟರೆ ಈ ಸೆಂಟರ್ ಲೈಟ್ ಬರುತ್ತೆ ಅನ್ಸುತ್ತೆ. ಇದು ಕಂಪ್ಲೀಟ್ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ಲು, ಸೊ ಲೈಸೆನ್ಸ್ ಬೇಕಾಗಲ್ಲ. ಸೊ ಇದು ಹಿಂದೆ ಸಸ್ಪೆನ್ಷನ್ ಬಂದ್ಬಿಟ್ಟು ಡ್ಯುಯಲ್ ಸೆಟ್ ಸಸ್ಪೆನ್ಷನ್ ಬರುತ್ತೆ, ಇಲ್ಲೊಂದು ಸಸ್ಪೆನ್ಷನ್ ಬರುತ್ತೆ, ಕಾಯಿಲ್ ಸಸ್ಪೆನ್ಷನ್, ಆಮೇಲೆ ಇಲ್ಲೊಂದು ಕಾಯಿಲ್ ಸಸ್ಪೆನ್ಷನ್ ಬರುತ್ತೆ. ಸೊ ಫ್ರಂಟಲ್ಲಿ ಬಂದ್ಬಿಟ್ಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ. ಬ್ರೇಕ್ಸ್ ಅಂತೂ ಫ್ರಂಟ್ ಆ್ಯಂಡ್ ರಿಯರ್ ಬೋಟ್ ಡಿಸ್ಕ್ ಬರುತ್ತೆ. ಗಾಡಿ ಮಾತ್ರ ನೋಡೋಕ್ಕೆ ಮಾತ್ರ ಸೂಪರ್ ಆಗಿದೆ. ಕ್ಲಸ್ಟರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸಿಂಪಲ್, ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ. ಇದು ಎಸ್ ಅಂತ ಹೇಳ್ತೀನಿ ಅದೇನು ಅಂತ. ಓಡೋಮೀಟರ್ ತೋರಿಸುತ್ತೆ, ಇಲ್ಲೇ ಸ್ಪೀಡ್ ತೋರಿಸುತ್ತೆ. ಪವರು ಈಕೋ ಆ್ಯಂಡ್ ಸ್ಪೋರ್ಟ್ ಅಂತ ಇದೆ. ಹ್ಯಾಜರ್ಡ್ ಸ್ವಿಚ್ ಕೂಡ ಇದೆ, ಹೈ ಬೀಮ್ ಲೋ ಬೀಮು. ಇದು ಎಸ್ ಅಂತ ಹೇಳಿದ್ನಲ್ಲ, ಎಸ್ ಅಂದರೆ ಸ್ಟಾಪ್. ಸೊ ನಾವು ಇವಾಗ ಆಕ್ಸಲೇಟರ್ ಕೊಟ್ಟರೆ ಗಾಡಿ ಮುಂದಕ್ಕೆ ಹೋಗಲ್ಲ, ಏನ್ಸದೆ ಕ್ಲಿಕ್ ಮಾಡಿದ್ರೆ ಸೊ ರೆಡಿ ಅಂತ ಬರುತ್ತೆ, ಅವಾಗ ನಾವು ಗಾಡಿನ ಓಡಿಸ್ಬೋದು. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಇದರಲ್ಲಿ. ಸೊ ಇವೆರಡು ಬಂದ್ಬಿಟ್ಟು ಮಾಸ್ಟರ್ ಸಿಲಿಂಡರ್, ಬ್ರೇಕಿಗೆ ಡಿಸ್ಕ್ ಆಯಿಲ್ಸ್ ಇದು. ಸೊ ಬ್ಯಾಟ್ರಿ ಹೇಗೆ ಚೇಂಜ್ ಮಾಡೋದು ಅಂದರೆ ಜಸ್ಟ್ ಆ್ಯಕ್ಟಿವಾ ಥರನೇ, ಆಕ್ಸೆಸ್ ಥರನೇ, ಇದನ್ನು ಇಲ್ಲೇ ಮೂವ್ ಮಾಡಿದ್ರೆ ಸೀಟ್ ಓಪನ್ ಆಗುತ್ತೆ. ಸೊ ಇದ್ರ ಕೆಳಗಡೆ ಬ್ಯಾಟ್ರಿ ಆಕ್ಸೆಸ್ ಇರುತ್ತೆ. ಸಾರಿ ಫಾರ್ ದ ಇನ್ಕನ್ವಿನಿಯನ್ಸ್, ನಾಯಿ ಬೊಗಳ್ತಿದೆ ಇಲ್ಲಿ. ಸೊ ಇಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿನ ನೀವು ತೆಗೆದ್ಬಿಟ್ಟು ಕೂಡ ಚಾರ್ಜ್ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಹಿಂಗೆ ಕ್ಲೋಸ್ ಮಾಡಿಬಿಟ್ಟು. ಬ್ಯಾಟ್ರಿ ಸ್ಟೋರೇಜ್ ನೋಡಿ ಇಷ್ಟೇ ಇರೋದು, ಒಂದು ಹಾಫ್ ಸೈಜ್ ಹೆಲ್ಮೆಟ್ ಇಡ್ಬೋದು ಅಷ್ಟೇ. ಆ್ಯಂಡ್ ಇಲ್ಲಿ MCB ಸ್ವಿಚ್ ಬರುತ್ತೆ. ಈ ಸ್ವಿಚ್ ಏನಕ್ಕಂದರೆ ನೀವು ಗಾಡಿನ ಜಾಸ್ತಿ ದಿನ ಯೂಸ್ ಮಾಡಲಿಲ್ಲ ಅಂದರೆ ಇದನ್ನು ಆಫ್ ಮಾಡಿಬಿಟ್ಟು ಹೋದರೆ ಬ್ಯಾಟ್ರಿ ಏನು ಡ್ರೈನ್ ಆಗೋ ಪ್ರಾಬ್ಲಮ್ಸ್ ಇರೋಲ್ಲ. ಆ್ಯಂಡ್ ಇದಕ್ಕೆ ಹಂಗೆ ಚಾರ್ಜ್ ಮಾಡಬೇಕಂದ್ರೆ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಹಂಗೆ ಚಾರ್ಜ್ ಮಾಡ್ಬೋದು ಡೈರೆಕ್ಟಾಗಿ. ಸೊ ಬ್ಯಾಟ್ರಿ ಬಂದುಬಿಟ್ಟಿದ್ದು ಲಿಥಿಯಂ ಅಯನ್ ಬರಲ್ಲ ಬೇರೆ ಗಾಡಿಗಳ ಥರ. ಇದರಲ್ಲಿ ಲಿಥಿಯಂ ಫೆರೋಫಾಸ್ಫೇಟ್ ಅಂತ ಒಂದು ಬ್ಯಾಟ್ರಿ ಬರುತ್ತೆ. ಸೊ ಇದು ಇಟ್ಸ್ 60% ಬೆಟರ್ ದೆನ್ ಲಿಥಿಯಂ ಅಯೋನ್ ಅಂತ ಹೇಳ್ತಾರೆ. ಸೊ ಇದು ಹೀಟ್ ಆದರೂ ಕೂಡ ಫೈರ್ ಕ್ಯಾಚಿಂಗು ಅದೆಲ್ಲ ಆಗೋ ಚಾನ್ಸಸ್ ಇರೋದೇ ಇಲ್ಲ. ಇಲ್ಲಿ ಮೊಬೈಲ್ ಚಾರ್ಜರ್ ಇದೆ, ಆ್ಯಂಡ್ ಇಲ್ಲಿ ಮೊಬೈಲ್ ಇಡೋಕ್ಕೆ ಪ್ಲೇಸ್ಮೆಂಟ್, ಮೊಬೈಲ್ ಇಲ್ಲ ಬೇರೆ ಏನಾದರೂ ಇಡ್ಬೋದು. ಪವರ್ ಮೋಡ್, ಸೊ ಪವರ್ ಮೋಡಲ್ಲಿ ಓಡಿಸೋಣ ಬನ್ನಿ. ಬಟ್ ಇದರಲ್ಲಿ ನನ್ನ ಡಿಸ್ಕಂಫರ್ಟ್ ಅನ್ಸಿದ್ದು ಏನು ಗೊತ್ತಾ, ಇದು ಫುಟ್ ಬೋರ್ಡು ತುಂಬ ಹೈ ಮಾಡಿಬಿಟ್ಟಿದ್ದಾರೆ, ಸಖತ್ ಡಿಸ್ಕಂಫರ್ಟ್ ಇದೆ ಇದೊಂದು ಕುತ್ಕೊಳಕ್ಕೆ ಮಾತ್ರ. ಬಟ್ ಗಾಡಿ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿದೆ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಕ್ರೇಜಿ, 200 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಮೂರು ಮೋಡ್ ಇದೆ, ಪವರ್ ಮೋಡು, ಈಕೋ ಮೋಡು, ಸ್ಪೋರ್ಟ್ಸ್ ಮೋಡು. ಸೊ ಇದ್ರ ರೇಂಜ್ ಬಂದುಬಿಟ್ಟು 70 kilometers ರೇಂಜ್ ಅಂತ ಹೇಳ್ತಾರೆ. ಟಾಪ್ ಸ್ಪೀಡ್ ಬಂದು 45-50 ಅಂತ ಹೇಳ್ತಾರೆ. ಸೊ ಪವರ್ ಮೋಡಲ್ಲಿ ಬಂದರೆ ನಿಮಗೆ ಟಾಪ್ ಸ್ಪೀಡ್ ಬಂದುಬಿಟ್ಟು 25 ನೋಡಿ, 25-26 ಡೌನ್ ಇರೋದ್ರಿಂದ ಹೋಗ್ತಿದ್ದೆ 27. ರೇಂಜ್ ಬಂದುಬಿಟ್ಟು ನಿಮ್ಗೆ ಇದ್ರಲ್ಲಿ 70 ಬರುತ್ತೆ. ಆ್ಯಂಡ್ ಈಕೋ ಮೋಡ್ಗೆ ಹಾಕ್ಕೊಂಡ್ರೆ ನಿಮಗೆ ರೇಂಜ್ 5-10 kilometers ಕಮ್ಮಿ ಆಗುತ್ತೆ ರೇಂಜು. ಸ್ಪೀಡ್ ಬಂದುಬಿಟ್ಟು ನಿಮ್ಗೆ ಒಂದು 45 ಆ ಥರ ಇದೆ. ಆಕ್ಸಿಲರೇಷನ್ ಮಾತ್ರ ಕ್ರೇಜಿಯಾಗಿ ಕೇಳ್ಕೊಂಡು ಹೋಗ್ತಿದೆ, 40-45 ಬರುತ್ತೆ. ಸೊ ಸ್ಪೋರ್ಟ್ಸ್ ಮೋಡಲ್ಲಿ ಬಂದುಬಿಟ್ಟು ಆಬ್ವಿಯಸ್ಲಿ ರೇಂಜ್ ತುಂಬ ಕಮ್ಮಿನೇ ಆಗುತ್ತೆ, 70 ಇರೋದು ನಿಮ್ಗೆ ಒಂದು 50-55 ಬರುತ್ತೆ. ಸ್ಪೀಡ್ ಮಾತ್ರ 50 ಹೋಗೋದು ಗುರು, ಸಖತ್ತಾಗಿ ಹೋಗೋದು, ನುಗ್ಗುತ್ತೈತೆ ಒಳ್ಳೆ ಬುಲೆಟ್ ನುಗ್ಗದಂಗೆ ನುಗ್ತೈತೆ. ಏನು ಗುರು ಹಿಗ್ಗೋಗ್ತೈತಿ, ಇದು ಒಳ್ಳೆ ರಾಕೆಟ್ ಥರ, ಸಖತ್ತಾಗಿದೆ ಗಾಡಿ ಓಡ್ಸೋಕ್ಕೆ ಮಾತ್ರ. ಸೊ ಬ್ಯಾಟ್ರಿ ಕೆಪಾಸಿಟಿ ಏನಂದರೆ ಈ ಗಾಡೀಲಿ ನಿಮಗೆ 60 volts ಬರುತ್ತೆ, 20 amps ಬರುತ್ತೆ. ಹಬ್ ಮೋಟರ್ ಕೆಪಾಸಿಟಿ ಬಂದುಬಿಟ್ಟು 250 watts ಬರುತ್ತೆ, 60 volts ಬರುತ್ತೆ, BLDC ಹಬ್ ಮೋಟರು. ಗಾಡಿ ಸಖತ್ತಾಗಿದೆ ಗುರು, ನಾನ್ ರಿಜಿಸ್ಟ್ರೇಷನು, ಆರಾಮಾಗಿ ಸ್ಕೂಲ್ ಹುಡುಗರು ಆಯ್ತು ಎಲ್ಲರೂ ತೊಗೋಬೋದು ಆಲ್ಮೋಸ್ಟ್ ಅಂತ, ಸ್ಕೂಲ್ ಹುಡುಗರು ಅಂತಲೇ ಅಲ್ಲ, ಬಟ್ ಸ್ಕೂಲ್ ಹುಡುಗರು ಅಂತೂ ಈಸಿಯಾಗಿ ತೊಗೋಬೋದು, ಯಾಕಂದರೆ ಲೈಸೆನ್ಸ್ ಬೇಕಾಗಲ್ಲ, ಏನೂ ಬೇಕಾಗಲ್ಲ.
ಆರಾಮಾಗಿ ಓಡಿಸ್ಬೋದು ಇದನ್ನು. ಬಟ್ ಎಲೆಕ್ಟ್ರಿಕ್ ಕಂಪ್ನೀಸಲ್ಲಿ ಏನು ಅಂದರೆ ಸ್ವಲ್ಪ ಫಿಟ್ ಆ್ಯಂಡ್ ಫಿನಿಷಿಂಗ್ ಸ್ವಲ್ಪ ಚೆನ್ನಾಗಿರ್ಬೋದು, ಯಾಕಂದರೆ ಹಳ್ಳಗೊಂಡಿ ಇಲ್ಲಿ ಡಗ್ 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 ಡಗ ಅಂತತೆ. ಗಾಡಿ ಮಾತ್ರ ಸಾಕಾದಾಗಿದೆ ಗುರು ಗಾಡಿ. ಸೊ ಮೇ ಬಿ ನಾನೇ ಅನಿಸುತ್ತೆ ಫಸ್ಟ್ ಕನ್ನಡ ಯೂಟ್ಯೂಬರ್ ಈ ಕಂಪ್ನಿ ಗಾಡಿಗಳನ್ನ ಕೂಡ ರಿವ್ಯೂ ಮಾಡ್ತಿರೋದು. ದಾವೋ ಅಂತ ಈ ಕಂಪ್ನಿ ಹೆಸರು. ಬಂದ್ಬಿಟ್ಟು ಇದು ಹೇಳಬೇಕಂದ್ರೆ ಬೆಂಗಳೂರಲ್ಲೇ ಇದು ಒಂದೇ ಶೋರೂಮ್ ಇರೋದು. ಈ ಶೋರೂಮ್ ಅಡ್ರೆಸ್ಸು ಆಮೇಲೆ ಫೋನ್ ನಂಬರು ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಸೊ ನಮ್ಮ ಯೂಟ್ಯೂಬರ್ ಬಾಯ್ಸ್ ಯಾರಾದರೂ ನೋಡ್ತಿದ್ರೆ ಬಂದು ವೀಡಿಯೋ ಮಾಡ್ಕೊಂಡು ಹೋಗ್ರಿ, ಗಾಡಿ ಮಾತ್ರ ಸಾಕಾದಾಗಿದೆ. ಹಾಗೆ ತಗೊಳ್ಳೋರು ಕೂಡ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಚಿರಾಗ್ ಅಂತ ಅವ್ರ ಹೆಸರು, ಅವ್ರದ್ದೇ ಶೋರೂಮ್ ಇದು. ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ, ನೀವು ಗಾಡಿ ತೊಗೋಬೋದು. ಬಟ್ ಗಾಡಿ ಮಾತ್ರ ರಿಯಲಿ ಅಲ್ಟಿಮೇಟ್ ಆಗಿದೆ ಗುರು, ಸಕ್ಕದಾಗಿದೆ. ಎಲ್ಲ ಗಾಡಿ ಕೂಡ ನಾನ್ ರಿಜಿಸ್ಟ್ರೇಷನ್ ಗಾಡಿಗಳೇ. ಕ್ರೂಸ್ ಕಂಟ್ರೋಲ್ ತೋರಿಸ್ಲಿಲ್ವಲ್ಲ ನಿಮಗೆ, ಬನ್ನಿ ಕ್ರೂಸ್ ಕಂಟ್ರೋಲ್ ತೋರಿಸ್ತೀನಿ. ಸೊ ಕ್ರೂಸ್ ಕಂಟ್ರೋಲ್ ಹೇಗಂದರೆ, ಈಗ ನಾನು 15 ಹೋಗ್ತಾ ಇದ್ದೀನಿ, ಚಿಕ್ ಕ್ರೂಸ್ ಕಂಟ್ರೋಲ್ ಆನ್, 25 21 20 20 ಲಾಕ್ ಆಗಿದೆ. ಇಲ್ಲ ಗುರು ಕಮ್ಮಿ ಆಗ್ತಿದೆ. ಹಾಂ ಓಕೆ, ಈಗ 18 ಲಾಕ್ ಆಗಿದೆ. ಹಾಂ ಹಾಗೆ ಹೋಗ್ತಿದ್ರೆ ನೋಡಿ 18 17 ಒಂಚೂರು ರೋಡ್ ಮೇಲೆ ಡಿಪೆಂಡು, ರೋಡ್ ಸ್ವಲ್ಪ ಹೈಟ್ ಇದ್ದರೆ ಸ್ವಲ್ಪ ಸ್ಪೀಡ್ ಕಮ್ಮಿ ಆಗುತ್ತೆ. ಆ ಥರ ನೋಡಿ 18 ಲಾಕ್ ಆಗಿದೆ, ಸಾಕಾದಾಗಿದೆ ಕ್ರೂಸ್ ಕಂಟ್ರೋಲ್ ಅಂತೂ. ನೀವು ಆಕ್ಸಿಲೇಟ್ರ್ ಕೊಡೋದೇ ಬೇಡ, ಅದ್ರ ಪಾಡಗದು ನೀನು ಕರ್ಕೊಂಡು ಹೋಗೋದು ನಿಮ್ಮನ್ನು. ಸೊ ಬ್ರೇಕ್ ಹಿಡಿದ್ರೆ ಕ್ರೂಸ್ ಕಂಟ್ರೋಲ್ ಆಫ್ ಆಗೋಗ್ಬಿಡುತ್ತೆ. ಇನ್ನೊಂದ್ಸತಿ ಹಾಕೋಣ ಕ್ರೂಸ್ ಕಂಟ್ರೋಲು. ಕಮಾನ್ ಡೂಡ್ ಸ್ವಲ್ಪ ಸ್ಪೀಡಲ್ಲಿ ಹಾಕೋಣ. ಓಕೆ ಒಂದು 30. ಓಯ್ ಏಯ್ ಏಯ್ ನಿಂತ್ಕೊಂಡ್ರು, ಆಟೋಮೆಟಿಕ್ ಆಫ್ ಆಗೋಯ್ತು ನಾನು ಬ್ರೇಕ್ ಹಿಡಿದಿದ್ದಕ್ಕೆ. ಏನು ಗುರು ಒಳ್ಳೆ ರಾಕೆಟ್ ರಾಕೆಟ್ ಹೋದಂಗೆ ಎಳ್ಕೊಂಡು ಹೋಗ್ತೈತಿ ಇದು. ಸರಿ ಸ್ನೇಹಿತರೆ, ಮುಂದಿನ ವೀಡಿಯೋಲಿ ಸಿಗೋಣ. ಟಟಾ, ಬೈ ಬಾಯ್. ಸೊ ಇನ್ನೊಂದೇನಂದರೆ ಇದರಲ್ಲಿ ಕೂಡ ಅನ್ಲಾಕ್ ಆ್ಯಂಡ್ ಲಾಕ್ ಫೀಚರ್ ಇದೆ, ಅದು ರಿಮೋಟಲ್ಲೇ. ಸೊ ಲಾಕ್ ಮಾಡಿದ್ರೆ ಕ್ವಿಕ್ ಅನ್ನತ್ತೆ, ಲಾಕ್ ಓಪನ್ ಮಾಡಿದ್ರೆ ಕ್ವಿಕ್ ಕ್ವಿಕ್ ಅನ್ನತ್ತೆ. ಇದು ಸ್ಟಾರ್ಟ್ ಮಾಡೋದು ಇದು. ಸೊ ಕೀ ಇಡೋದೇ ಬೇಡ ಅಂತ ಹೇಳ್ತಿದ್ರು, ಹಂಗೆ ಸ್ಟಾರ್ಟ್ ಮಾಡ್ಬೋದಂತ. ಸೊ ಲಾಕ್ ಮಾಡಿದರೆ ಆ ಗಾಡಿ, ಈ ಗಾಡಿ ನೋಡಿದ್ರಲ್ಲ ವೀಡಿಯೋ, ಸೊ ಈ ಗಾಡೀಲಿ ಹೇಳ್ದಂಗೆ ನೀವಾಗೇನ ಗಾಡಿ ಮೂವ್ ಮಾಡೋಕ್ಕೋದ್ರೆ ಸೌಂಡ್ ಮಾಡುತ್ತೆ ನೋಡಿ, ಹೇಗೆ ಸೌಂಡ್ ಮಾಡುತ್ತೆ ಅಂತ ನೋಡಿ. ಇವಾಗ ಅನ್ಲಾಕ್ ಮಾಡಿದ್ರೇ ಇದಕ್ಕೆ ಹ್ಯಾಂಡಲ್ ಲಾಕ್ ಇದಕ್ಕೆ ಬರುತ್ತೆ, ಅದಕ್ಕೆ ಬರೋಲ್ಲ ಹ್ಯಾಂಡಲ್ ಲಾಕು.